ಆತ್ಮೀಯರೇ ನಮಸ್ಕಾರ. ಲಿಬ್ರೆ ಆಫೀಸ್ ರೈಟರಲ್ಲಿ ನಾವು ಈಗಾಗಲೇ ಬೇಸಿಕ್ಸ್ನೆಲ್ಲ ಕಲ್ತ್ಕೊಂಡಿದ್ದೀವಲ್ವ, ಆ ವೀಡಿಯೋಸ್ ಎಲ್ಲ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ನಿಮಗೆ ತೋರಿಸ್ತೀನಿ ಇಲ್ಲಿ. ಈ ಥರ ಪ್ಲೇಲಿಸ್ಟ್ ಮಾಡಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಸೊ ದಯವಿಟ್ಟು ಹೋಗಿ ನೋಡಿ, ಟೋಟಲ್ 9 ವೀಡಿಯೋಸ್ ಇದೆ, ಸೆಷನ್ 1 ಟು ಸೆಷನ್ 9. ಸೊ ಅಲ್ಲಿ ಹೋಗಿ ಒಂದು ಆರ್ಡ್ರಲ್ಲಿ ಎಲ್ಲ ನೋಡ್ತಾ ಹೋಗಿ. ಸೊ ಇವತ್ತು ಈ ವೀಡಿಯೋ ಮಾಡ್ತಾ ಇರೋ ಮುಖ್ಯ ಉದ್ದೇಶ ಇಲ್ಲಿ ನಾನು ತೋರಿಸ್ತೀನಿ ಇಲ್ಲಿ ನಿಮಗೆ ಅಲ್ಲಿ ಇದು. ಸೊ ಇವತ್ತು ಈ ವೀಡಿಯೋ ಮಾಡ್ತಾ ಇರೋ ಮುಖ್ಯ ಉದ್ದೇಶ, ಸೊ ಈ ಮಕ್ಕಳು, ಸೊ ಮೊದಲನೇ ಸಾರಿ ಈ ಟೂಲ್ನ ಯಾರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಈ ಟೂಲ್ನ ಯಾರು ಕಲಿತಾ ಇರ್ತಾರಲ್ವ, ಶಾಲೆ ಮಕ್ಕಳು, ಸೊ ಅವರಿಗೆ ಸೊ ಈ ಟೂಲ್ನ ಎಲ್ಲೆಲ್ಲಿ ಬಳಕೆ ಆಗುತ್ತೆ, ಯಾವ ಉದ್ದೇಶಕ್ಕೆ ಬಳಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರಲ್ಲ. ಸೊ ಇವತ್ತು ನಾವು ಈ ವೀಡಿಯೋನಲ್ಲಿ ನಿಮಗೆ ಸೊ ಎರಡು ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಒಂದು, ಈ ಲಿಬ್ರೆ ಆಫೀಸ್ ರೈಟರ್ ಅನ್ನೋ ಸಾಫ್ಟ್ವೇರ್ ಟೂಲು ಎಲ್ಲೆಲ್ಲಿ ಬಳಕೆ ಆಗುತ್ತೆ, ಯಾವ ಉದ್ದೇಶಕ್ಕೆ ಬಳಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ, ಕೆಲವು ಎಕ್ಸಾಂಪಲ್ಸ್ ಜೊತೆ ನಿಮಗೆ ತೋರಿಸ್ತೀವಿ. ಎರಡನೇದು, ಸೊ ಶಾಲಾ ಮಕ್ಕಳು ಈ ಟೂಲ್ನ ಬಳಸ್ಕೊಂಡು ಅವರ ರೆಗ್ಯುಲರ್ ಅವರ ಕ್ಲಾಸಲ್ಲಿ ಅವರ ಚಟುವಟಿಕೆಗಳಲ್ಲಿ ಯಾವ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಕೋಬೋದು ಅದ್ರ ಬಗ್ಗೆನೂ ನಿಮಗೆ ಮಾಹಿತಿನ ಕೊಡ್ತೀವಿ, ಕೆಲವು ನಿಮಗೆ ಟಿಪ್ಸನ್ನು ಕೊಡ್ತೀವಿ. ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ, ಬನ್ನಿ. ಸೊ ಈ ವೀಡಿಯೋನಲ್ಲಿ ನಾವು ನಿಮಗೆ ಇಲ್ಲೇನು ನೋಡ್ತಾ ಇದ್ರಲ್ವ, ಪ್ರಾಜೆಕ್ಟ್ ಐಡಿಯಾಸ್ ಅಂತ, ಇಲ್ಲಿಂದ ಇಲ್ಲಿವರೆಗೂ ಕ್ಲೀನಾಗಿ ಇಲ್ಲಿವರೆಗೂ ನಾವು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ಈ ವೀಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸೊ ನೋಡ್ತಾ ಹೋಗೋಣ ಬನ್ನಿ ಇವಾಗ. ಸೊ ನಿಮಗೆ ಒಂದು ತೋರಿಸ್ತೇನೆ ಇಲ್ಲಿ. ಸೊ ಮೊದಲಿಗೆ ಒಂದು ಇನ್ನೊಂದು, ಸೊ ಅದನ್ನು ಎಕ್ಸಾಂಪಲ್ ತೋರ್ಸೋಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರಾಜೆಕ್ಟ್ ಐಡಿಯಾಸ್ ಅಂತ ಇದೆ, ಇಲ್ಲಿ ಪಕ್ಕದಲ್ಲಿ ನಾನು ಕನ್ನಡದಲ್ಲೂ ಟೈಪ್ ಮಾಡಿದ್ದೀನಿ. ಸೊ ಕೆಲವು ಮಕ್ಕಳಿಗೆ ಕುತೂಹಲ ಇರುತ್ತೆ, ಸರ್ ಇಲ್ಲಿ ನಾವು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ದೀವಿ ಕೇಳ್ಬೋದು, ಸರ್ ನಾವು ಬರೀ ಇಂಗ್ಲೀಷಲ್ಲೇ ಟೈಪ್ ಮಾಡಬೇಕಾ ಅಥವಾ ಕನ್ನಡದಲ್ಲೂ ಅಥವಾ ಬೇರೆ ಭಾಷೆಯಲ್ಲೂ ಟೈಪ್ ಮಾಡ್ಬೋದಾ ಅಂತ ಕೇಳ್ಬೋದು. ಸೊ ಖಂಡಿತ ಅದು ಸಾಧ್ಯ ಇದೆ. ಸೊ ಅದು ಯಾವ ಥರ ಟೈಪ್ ಮಾಡೋದಂತ ನಿಮಗೆ ಒಂದು ಎಕ್ಸಾಂಪಲ್ ಮೂಲಕ ಈಗ ತೋರಿಸ್ತೀನಿ ನಾನು. ಸೊ ಕನ್ನಡದಲ್ಲೂ ಟೈಪ್ ಮಾಡ್ಬೋದು, ಅದ್ರ ಜೊತೆ ನೀವು ಹಿಂದಿ, ತಮಿಳ್, ತೆಲುಗು, ಮಲಯಾಳಂ ಯಾವ ಭಾಷೆಯಲ್ಲಿ ಬೇಕಾದರೂ, ನಮ್ಮ ದಕ್ಷಿಣ ಭಾಷೆ ಇರ್ಬೋದು ಅಥವಾ ಉತ್ತರ ಭಾಷೆ ಇರ್ಬೋದು, ಯಾವ ಭಾಷೆಯಲ್ಲಿ ಬೇಕಾದರೂ ಟೈಪ್ ಮಾಡ್ಬೋದು. ಬಟ್ ನಮ್ಮ ಕಂಪ್ಯೂಟರ್ ಏನಿರುತ್ತಲ್ಲ, ನಮ್ಮ ಆಪರೇಟಿಂಗ್ ಸಿಸ್ಟಮ್ ಅಂತ ಏನಿರುತ್ತೆ, ಅದು ಡಿಫಾಲ್ಟಾಗಿ ನಮಗೆ ಇಂಗ್ಲೀಷ್ ಮಾತ್ರ ಸಪೋರ್ಟ್ ಮಾಡೋದ್ರಿಂದ, ಸೊ ಕನ್ನಡ ಬೇರೆ ಭಾಷೆ ಎಲ್ಲ ಬೇಕು ಅಂದರೆ ನಮಗೆ ಕೆಲವು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಸೊ ನಿಮಗೆ ನಾನು ಈ ಥರ ಕನ್ನಡ ಟೈಪ್ ಮಾಡಲಿಕ್ಕೆ ನಾನು ಲೋಹಿತ್ ಕನ್ನಡ ಅಂತೇಳಿ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಮತ್ತು ಅದ್ರ ಜೊತೆಗೆ ಇನ್ನೊಂದು ಸಾಫ್ಟ್ವೇರ್ ಇಲ್ಲಿ ತೋರಿಸ್ತೀನಿ, ಇಲ್ಲಿ ಇಂಗ್ಲೀಷ್ ಅಂತ ಇದೆ. ಸೊ ಇಲ್ಲಿ ಸೊ ಇದು ಸೊ M17N ಅಂತೇಳಿ ಒಂದು ಸಾಫ್ಟ್ವೇರ್ ಪ್ಯಾಕೇಜ್ ಇದೆ, ಕನ್ನಡ ಪ್ಯಾಕೇಜು, ಅದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಮ್ಮ ಈ ಥರ ಡಾಕ್ಯುಮೆಂಟ್ಸಲ್ಲಿ ಅಥವಾ ಈ ಥರ ಟೂಲ್ಸಲ್ಲಿ ನಾವು ಕನ್ನಡ ಭಾಷೆನ ಟೈಪ್ ಮಾಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಸೊ ಟೈಪ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಫಸ್ಟ್ ಸಿಂಪಲಾಗಿ ಒಂದು ಟೈಪ್ ಮಾಡೋದು ಕೂಡ ನಾವು ಎರಡು ರೀತಿಯಲ್ಲಿ ಟೈಪ್ ಮಾಡ್ಬೋದು. ಒಂದು ಟೈಪ್ ಮಾಡಬೇಕಂದ್ರೆ ಸೊ ಫಸ್ಟು ಸೊ ಎರಡು ಥರ ಮಾಡ್ಬೋದು. ಫಸ್ಟು ನಾವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಒಂದು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ಥರ ಟೂಲ್ ಇರುತ್ತಲ್ಲ, ಈ ಟೂಲಲ್ಲಿ ಡೈರೆಕ್ಟಾಗಿ ನಮ್ಮ ಕೀಬೋರ್ಡ್ ಮೂಲಕನೇ ಟೈಪ್ ಮಾಡ್ಬೋದು. ಒಂದು ನಿಮ್ಮ ಗಮನದಲ್ಲಿರಲಿ, ಸೊ ಈ ಕೀಬೋರ್ಡ್ ನಮಗೆ ಇಂಗ್ಲೀಷಲ್ಲಿ ಇರೋದ್ರಿಂದ ಸೊ ನಮಗೆ ಕೀಬೋರ್ಡು ಏನು ಯಾವ ಕೀನ ಪ್ರೆಸ್ ಮಾಡಿದರೆ ಏನು ಕನ್ನಡ ಅಕ್ಷರ ಅದು ಅಲ್ಲಿ ಪ್ರಿಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇಲ್ಲಿ ತೋರಿಸ್ತೀನಿ, ಇಲ್ಲಿ ಕೀಬೋರ್ಡ್ ಲೇಔಟ್ ಅಂತ ಇಲ್ಲಿ ಇದೆ ಅಲ್ವಾ. ಸೊ ಇಲ್ಲಿ ಈ ಥರ ಇದೆ ನೋಡಿ, ಇಲ್ಲಿ ಈ ಥರ ಬರುತ್ತೆ ಇದು. ಸೊ ನಿಮಗೆ ಸಿಂಪಲಾಗಿ ಒಂದು ಟೈಪ್ ಮಾಡಿ ತೋರಿಸ್ತೀನಿ, ಬಟ್ ಇದ್ರ ಬಗ್ಗೆ ಎಕ್ಸ್ಟ್ರಾ ಮಾಹಿತಿನ ನಿಮಗೆ ಒಂದು ಸಪ್ರೇಟ್ ವೀಡಿಯೋ ಮಾಡಿನೇ ತೋರಿಸ್ತೀನಿ. ಕನ್ನಡ ವರ್ಣಮಾಲೆ ಟೈಪ್ ಮಾಡೋದು ಹೇಗೆ, ಕನ್ನಡ ಕಾಗುಣಿತ ಟೈಪ್ ಮಾಡೋದು ಹೇಗೆ, ಕೆಲವು ಕನ್ನಡ ಪದಗಳನ್ನ ಟೈಪ್ ಮಾಡೋದು ಹೇಗೆ, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಒಂದು ಸಪ್ರೇಟ್ ವೀಡಿಯೋ ಮಾಡಿನೇ ತೋರಿಸ್ತೀನಿ ನಿಮಗೆ. ಸೊ ಈ ವೀಡಿಯೋನಲ್ಲಿ ನಿಮಗೆ ಸಿಂಪಲಾಗಿ ಒಂದು ಎಕ್ಸಾಂಪಲ್ ತೋರಿಸ್ಲಿಕ್ಕೆ ಅಂತ ಮಾಡ್ತೀನಿ. ನಾನು ಪರಿವೀಡ ಅಂತ ಟೈಪ್ ಮಾಡಿದ್ದೀನಿ, ಪ ರಿ ವಿ ಡಿ ಬಂತಲ್ವ, ಈ ರೀತಿ ಮಾಡ್ಬೋದು. ಮತ್ತು ಪರಿಚಯ ಅಂತ ಟೈಪ್ ಮಾಡ್ತೀನಿ, ಪ ರಿ ಚ ಯ ಆಯ್ತಲ್ವಾ, ಈ ರೀತಿ. ಸೊ ಮತ್ತೆ ಕನ್ನಡದಲ್ಲಿ ಕಂಪ್ಯೂಟರ್ ಕಲಿತೆ, ಕನ್ನಡದಲ್ಲಿ ಆಯ್ತಲ್ವಾ, ಕಂಪ್ಯೂಟರ್ ಈ ಥರ ಕಂಪ್ಯೂಟರ್ ಈ ಥರ ಕಲಿಕೆ, ಕಲಿಕೆ ಈ ರೀತಿಯಲ್ಲಿ ಮಾಡ್ಬೋದು. ಸೊ ಇದು ಒಂದು ರೀತಿಯಲ್ಲಿ ನೀವು ಈ ಥರ ಲ್ಯಾಂಗ್ವೇಜ್ನ ಚೇಂಜ್ ಮಾಡಿದ್ಮೇಲೆ ಡೈರೆಕ್ಟಾಗಿ ನಮಗೆ ಇಲ್ಲಿ ಸೊ ನಮ್ಮ ಕೀಬೋರ್ಡ್ನ ಮೂಲಕ ಟೈಪ್ ಮಾಡ್ಬೋದು. ಅದಲ್ಲದೆ ನಿಮಗೆ ಇನ್ನೊಂದು ರೀತಿಯಲ್ಲಿ ಟೈಪ್ ಮಾಡ್ಬೋದು, ಮತ್ತು ಇಲ್ಲಿ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೋಬೇಕು, ಇಂಗ್ಲೀಷಲ್ಲಿ ಟೈಪ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಇಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ, ಇಲ್ಲಿ ಗೂಗಲ್ ಇನ್ಪುಟ್ ಟೂಲ್ಸ್ ಅಂತೇಳಿ ಒಂದು ಸಾಫ್ಟ್ವೇರ್ ಇದು, ಆನ್ಲೈನ್ ಇದು, ಇದಕ್ಕೆ ಇಂಟರ್ನೆಟ್ ಬೇಕಾಗುತ್ತೆ. ಇಲ್ಲಿ ಹೋಗಿ ನಿಮಗೆ ಏನು ಬೇಕಾದರೂ
ನೀವು ಕನ್ನಡದಲ್ಲಿ ನಾವು ಹೆಂಗೆ ಮಾತಾಡ್ತೀವಲ್ಲ ಅಲ್ಲಿ ಮಾತಾಡಿದೆ ಫಸ್ಟ್ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೋಬೇಕಾಗೈತೆ ಕನ್ನಡ ಅಂತ. ಸೊ ನಾನು ಇಲ್ಲಿ ನನ್ನ ಡಾಕ್ಯುಮೆಂಟ್ನ ತೋರಿಸ್ತೀನಿ ಇಲ್ಲಿ ನಿಮಗೆ. ಸೊ ಇದರಲ್ಲಿ ನಾನು ಇವಾಗ ಯೋಜನೆಯ ಕಲ್ಪನೆಗಳು ಮತ್ತು ಲಿಬ್ರೆ ಆಫೀಸ್ ರೈಟರ್ ಅನ್ನೋದು ನಾನು ನಿಮಗೆ ಇದರಲ್ಲಿ ಟೈಪ್ ಮಾಡಿ ತೋರಿಸ್ತೀನಿ. ಫಸ್ಟ್ ಯೋಜನೆಯ ಕಲ್ಪನೆಗಳು, ಯೋಜನೆ ಇಲ್ಲಾಗಲೇ ನೋಡಿ ಈ ಥರ ಜಸ್ಟ್ ಸೆಲೆಕ್ಟ್ ಮಾಡೋದು ಯೋಜನೆಯ ಕಲ್ಪನೆಗಳು, ಕಲ್ಪನೆ ಜಿ ಎ ಎಲ್ ಯು. ನಾವು ಯಾವ ಥರ ಪ್ರೊನೌನ್ಸ್ ಮಾಡ್ತೀವಲ್ಲ ಈ ಥರ. ಮತ್ತು ಲಿಬ್ರೆ ಆಫೀಸ್ ರೈಟರ್, ಲಿಬ್ರೆ ಆಫೀಸ್ ಸ್ಪೇಸ್ ಕೊಡೋಣ, ಲಿಬ್ರೆ ಆಫೀಸ್ ಈ ರೀತಿಯಲ್ಲಿ ರೈಟರ್. ನೀವು ಈ ನೋಡಿ ಈ ಥರ ಸೆಲೆಕ್ಟ್ ಮಾಡ್ಬೋದು. ಅಥವಾ ನಿಮಗೆ ಇನ್ನೂ ಸಿಂಪಲ್ ಹೇಳೋದಾದ್ರೆ ಊಟ ಅಂತ ಮಾಡ್ತೀರಾ, ಓ ಟಿ ಎ ಅಂತ ನೋಡಿ ಇಲ್ಲಿ ಊಟ ಅಂತ ಬಂದ್ಬಿಡ್ತು. ಸೊ ಇದನ್ನೆಲ್ಲ ನಾನು ಕಾಪಿ ಮಾಡಿಕೊಂಡು ಇಲ್ಲಿ ಜಸ್ಟ್ ಪೇಸ್ಟ್ ಮಾಡ್ಕೊತೀನಿ ಅಷ್ಟೇ. ಸೊ ಈ ರೀತಿಯಲ್ಲಿ ಕನ್ನಡ ಟೈಪ್ ಮಾಡೋದು ನಿಮಗೆ ಜಸ್ಟ್ ಒಂದು ಐಡಿಯಾ ಇರಲಿ ಅಂತ ನಾನು ಹೇಳಿದೆ. ಬೇರೆ ಬೇರೆ ಭಾಷೆನೂ ಸಹ ನಾವು ಇನ್ಸ್ಟಾಲ್ ಮಾಡಿಕೊಂಡು ಟೈಪ್ ಮಾಡ್ಕೋಬೋದು. ಸೊ ನಿಮಗೆ ಒಂದು ಐಡಿಯಾ ಇರಲಿ ಅಂತ ಹೇಳಿದೆ. ಸೊ ಇವತ್ತು ಈ ಇದ್ರ ಬಗ್ಗೆ ನಾವು ಟೈಪಿಂಗ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ನಿಮಗೆ ಈ ಐಡಿಯಾಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕಿದೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿಂದ ಕಂಪ್ಲೀಟಾಗಿ ಇಷ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೊಂದಾಗಿ, ದಯವಿಟ್ಟು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಸೊ ಮೊದಲನೇದಾಗಿ ಇಲ್ಲಿ ಸೊ ಫಸ್ಟ್ ಸೆಕ್ಷನ್ ಬಂದು ನಾನು ಆಗಲೇ ಹೇಳಿದಾಗಿ ಇದು ಟೂಲ್ ಅನ್ನೋದು ಲಿಬ್ರೆ ಆಫೀಸ್ ರೈಟರ್ ಎಲ್ಲೆಲ್ಲಿ ಬಳಸ್ತಾರೆ, ಯಾವ ದೇಶಕ್ಕೆ ಬಳಸ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂದಿದ್ದಲ್ವಾ. ಸೊ ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ. ಫಸ್ಟ್ ಮೊದಲನೇದಾಗಿ ಪ್ರಾಜೆಕ್ಟ್ ರಿಪೋರ್ಟ್. ಸೊ ಪ್ರಾಜೆಕ್ಟ್ ರಿಪೋರ್ಟ್ ನಿಮಗೆ ಒಂದು ನಿಮಗೋಸ್ಕರ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ನಾನು ಮಾಡಿ ಇಟ್ಟಿದ್ದೀನಿ ಇಲ್ಲಿ. ಸೊ ಇಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನಾನು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ದೀನಿ, ಇದನ್ನು ಕನ್ನಡದಲ್ಲೂ ಇನ್ನೂ ಸ್ವಲ್ಪ ಅಲ್ಲಿ ತೋರಿಸ್ತೀನಿ. ಸೊ ನಾನೇ ಒಬ್ಬ ಸೊ 10ನೇ ತರಗತಿಯಲ್ಲಿ ಸ್ಟೂಡೆಂಟ್ ಅಂತ ಅನ್ಕೊಳ್ಳೋಣ, 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಸೊ ನಮ್ಮ ಶಾಲೆಯಿಂದ ನಾನು ಟೂರಿಗೆ ಹೋಗಿರ್ತೀನಿ, ಟೂರಿಂದ ವಾಪಸ್ ಬಂದಮೇಲೆ ಸೊ ನಮ್ಮ ಟೀಚರ್ ಕೇಳ್ತಾರೆ, ಸೊ ನೀವು ಹಂಪಿಯಲ್ಲಿ ಹೋಗಿ ಬಂದ್ರಲ್ಲ, ಅದು ಹಂಪಿ ಟೂರ್ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಪ್ರವಾಸ ಅದರದ್ದು ಸಾರಾಂಶ ಒಂದು ವರದಿ ಮಾಡಿ ನನಗೆ ಕಳಿಸ್ತೀರಾ ಅಂತ ಕೇಳ್ತಾರೆ. ಸೊ ನಾನು ಅದನ್ನು ಯಾವ ರೀತಿಯಲ್ಲಿ ಮಾಡಿದ್ದೀನಿ ಅಂತ ಇಲ್ಲಿ ತೋರಿಸಿದ್ದೀನಿ. ಸೊ ನಿಮಗೆ ಇಂಗ್ಲೀಷ್ಗಿನ ನಾನು ಕನ್ನಡದಲ್ಲಿ ಕೂಡ ಒಂದು ಮಾಡಿದ್ದೀನಿ. ಸೇಮ್ ಇಲ್ಲಿ ಏನಿದೆಲ್ವ ಟೋಟಲ್ ಇಲ್ಲಿದೆ ನೋಡಿ. ಸೊ ಇದು ಟೋಟಲ್ 5 ಪೇಜಸ್ ಇದೆ. ಸೊ ಕಲರ್ಫುಲ್ಲಾಗಿ ಮಾಡಿದ್ದೀನಿ. ಇದೇ ರೀತಿ ನಾನು ಸೊ ಇಂಗ್ಲೀಷಿಂದ ಕನ್ನಡಕ್ಕೂ ನಾನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಅದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿರ್ಬೋದು ನೋಡಿದಿರಾ, ಸೇಮ್ ಡಾಕ್ಯುಮೆಂಟು ಸೇಮ್ ರಿಪೋರ್ಟು, ಅದನ್ನು ನಾನು ಕನ್ನಡದಲ್ಲಿ ಮಾಡಿದ್ದೀನಿ ಅಷ್ಟೇ. ಸೊ ಕನ್ನಡದಲ್ಲಿ ಹೇಗೆ ಮಾಡಿದೆ, ಸೊ ಫಸ್ಟ್ ನಾನು ಏನು ಮಾಡಿದೆ ನಿಮಗೆ ಈಗಾಗಲೇ ತೋರಿಸಿದೆ ನಾನು ಕನ್ನಡಗೆ ಯಾವ ಥರ ಟೈಪ್ ಮಾಡಿದೆ ಅಂತ. ಸೊ ಎರಡು ರೀತಿಲಿ, ಸೊ ಒಂದು ಗೂಗಲ್ ಇನ್ಪುಟ್ ಟೂಲ್ ಮತ್ತು ಇಲ್ಲಿ ಲ್ಯಾಂಗ್ವೇಜ್ನ ಚೇಂಜ್ ಮಾಡಿಕೊಂಡು ನಾನು ಇಲ್ಲಿ ಸೊ ಕಾಪಿ ಪೇಸ್ಟ್ ಮಾಡ್ತಾ ಹೋದೆ ನಾನು. ಈ ರೀತಿಯಲ್ಲಿ ಒಂದು ಡಾಕ್ಯುಮೆಂಟ್ನ ಮಾಡಿದ್ದೀನಿ ಟೋಟಲ್ ಈ ಡಾಕ್ಯುಮೆಂಟಲ್ಲಿ. ಸೊ ಈ ರಿಪೋರ್ಟಲ್ಲಿ ನನಗೆ 5 ಪೇಜ್ ಇದೆ. ಸೊ ಮೊದಲಿಗೆ ನಾನು ಇಲ್ಲಿ ಗಮನಿಸ್ಬೋದು ನೀವು. ಸೊ ಈಗ ಈ ಟೂಲ್ನ ನಾನು ಹೇಗೆ ಮಾಡಿದೆ ಅನ್ನೋದ್ರ ಬಗ್ಗೆ, ಸೊ ಇದರಲ್ಲಿ ಏನೇನು ಆಪ್ಷನ್ಸ್ ಇದೆಲ್ಲ, ಮೆನು ಬಾರ್ ಇರ್ಬೋದು, ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿರ್ಬೋದು, ಸೊ ಏನೇನೆಲ್ಲ ಅಂಶಗಳನ್ನ ಬಳಸ್ಕೊಂಡು ನಾನು ಈ ರಿಪೋರ್ಟ್ನ ರೆಡಿ ಮಾಡಿದೆ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾನು ಇಲ್ಲಿ ಸೊ ಹೆಡರ್ನ ಮಾಡಿದೆ. ಸೊ ಇದನ್ನು ಹೆಡರ್ ಅಂತಾರೆ. ಸೊ ನಿಮ್ಮ ರೂಲ್ಡ್ ನೋಟ್ಬುಕ್ಕಲ್ಲಿ ಮೇಲೊಂದು ಸೆಕ್ಷನ್ ಇರುತ್ತೆ, ಲಾಸ್ಟ್ ಕೆಳಗಡೆ ಒಂದು ಸೆಕ್ಷನ್ ಇರುತ್ತಲ್ಲ. ಸೊ ಮೇಲ್ಗಡೆ ಸೆಕ್ಷನಲ್ಲಿ ನೀವು ಚಾಪ್ಟರ್ ನೇಮ್ ಎಲ್ಲ ಬರೀತೀರಾ, ನ್ಯೂ ಚಾಪ್ಟರ್ ಅಂತ ಬರೀತೀರಾ, ಇಲ್ಲಾಂದರೆ ಡೇಟ್ ಬರೆದಿರ್ತೀರಾ. ನನ್ನ ರೆಫರೆನ್ಸಿಗೆ ಇಲ್ಲಿ ಸೊ ಶಾಲಾ ಪ್ರವಾಸ ಅಂತ ಬರೆದಿದ್ದೀನಿ. ಇದನ್ನು ಇಲ್ಲಿ ಮಾಡಿ, ಸೊ ಇದಕ್ಕೆ ನಾನು ಬಾರ್ಡರ್ ಕೂಡ ಹಾಕಿದ್ದೀನಿ, ಕಲರ್ ಕೂಡ ಹಾಕಿದ್ದೀನಿ. ಸೊ ಇದನ್ನು ಇಲ್ಲಿ ಹೋಗಿ ಇಲ್ಲಿ ಈ ಥರ ಮಾಡಿದೆ ನಾನು, ಬಾರ್ಡರ್ಸು ಮತ್ತು ಬ್ಯಾಕ್ಗ್ರೌಂಡ್ ಅಂತ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ನಾವು ನಿಮಗೆ ನಮ್ಮ ವೀಡಿಯೋಸಲ್ಲೂ ಶೇರ್ ಮಾಡಿದ್ದೀವಿ, ಇದನ್ನೆಲ್ಲ ನಿಮಗೊಂದು ಲಿಂಕ್ ಕೊಡ್ತಾ ಇದ್ದೀವಿ ಅಷ್ಟೇ. ಅದಾದಮೇಲೆ ನೆಕ್ಸ್ಟು ಸೇಬ್ ಒಂದು ಹೆಡ್ಡಿಂಗ್ಸು, ಸೊ ಹಂಪಿ ಪ್ರವಾಸದ ಸಾರಾಂಶ ಬರೆದಿದೆ. ನಾನು ಹಂಪಿ ಟೂರಿಗೆ ಹೋಗಿದ್ದಲ್ವ, ಅದ್ರ ಬಗ್ಗೆ ನಾನು ಹೆಡ್ಡಿಂಗ್ಸ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಏನು ಬಾಕ್ಸ್ ಹಾಕಿದ್ದೀನಲ್ಲ, ಇದನ್ನು ನಾನೊಂದು ರೆಕ್ಟ್ಯಾಂಗಲ್ ಶೇಪ್ ಅಂತ ಹಾಕಿ ಶೇಪ್ಸ್ ಹಾಕಿ ಆ ಶೇಪ್ನ ಸೊ ಕಲರ್ನ ತೆಗೆದಿದ್ದೀನಿ, ಬ್ಲೂ ಕಲರ್ನ ತೆಗೆದು ಟ್ರಾನ್ಸ್ಪರೆಂಟ್ ಮಾಡಿದ್ದೀನಿ. ಹಿಂದ್ಗಡೆ ಇದು ಮಾಡಿದೆ, ಹಿಂದ್ಗಡೆ ನಾನು ಬರೆದಿರೋದು ಕಾಣಿಸ್ಲಿ ಅಂತ. ಸೊ ತುಂಬ ಒಂಥರ ಬಾಕ್ಸ್ ಥರ ಮಾಡಿದ್ದೀನಿ ನಾನು. ನೆಕ್ಸ್ಟು ಸೊ ಈ ಒಂದು ರಿಪೋರ್ಟಿಗೆ ಸ್ಟಾರ್ಟಿಂಗ್ ಟೇಬಲ್ ಆಫ್ ಕಂಟೆಂಟ್ಸ್. ಟೇಬಲ್ ಆಫ್ ಕಂಟೆಂಟ್ಸ್ ಅಂದರೆ ಪರಿವೀಡಿ ಅಂತ ಇರುತ್ತಲ್ಲ. ಸೊ ನಿಮ್ಮ ನೀವೇನು ನಿಮ್ಮ ಬುಕ್ಸಲ್ಲಿ ನೀವು ನೋಡಿರ್ಬೋದು, ಸೊ ಟೇಬಲ್ ಆಫ್ ಕಂಟೆಂಟ್ಸ್ ಅಂತ ಇರುತ್ತಲ್ವ, ಸೊ ಪರಿವೀಡಿ ಅಂತ. ಸೊ ಸ್ಟಾರ್ಟಿಂಗಲ್ಲಿ ಸೊ ಆ ರೀತಿ ಈ ರಿಪೋರ್ಟಿಗೆ ಗೊತ್ತಾಗಲಿ ಅಂತ ನಾನು ಆ ಥರ ಮಾಡಿದ್ದೀನಿ. ಸೊ ನೆಕ್ಸ್ಟು ಸೊ ಇದನ್ನು ಎಲ್ಲ ಟೈಪ್ ಮಾಡಿ, ಸೊ ಇಲ್ಲಿ ಫಸ್ಟು ಸೊ ಪರಿಚಯ ಅಂತ ನಾನು ಕೊಟ್ಟಿದ್ದೀನಿ. ಸೊ ನಾನು ಯೋಚನೆ ಮಾಡಿದೆ ಯಾವ ರೀತಿಯಲ್ಲಿ ಈ ರಿಪೋರ್ಟ್ ಅಥವಾ ಈ ವರದಿನ ನಾನು ಯಾವ ರೀತಿಯಲ್ಲಿ ಒಂದು ಫ್ಲೋನ ರೆಡಿ ಮಾಡಿಕೊಂಡೆ. ಸೊ ಅದನ್ನು ಫಸ್ಟು ಸೊ ನಾನು ಹಂಪಿ ಬಗ್ಗೆ ಪರಿಚಯ ಮಾಡ್ತೀನಿ, ಹಂಪಿ ಬಗ್ಗೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ. ಸೊ ಹಂಪಿ ಬಗ್ಗೆ ಕೆಲವು ಮಾಹಿತಿನ ಕೊಟ್ಟು ಇಲ್ಲೊಂದು ಸೊ ಬರೀ ಟೆಕ್ಸ್ಟ್ ಅಂದರೆ ಇಲ್ಲಿ ಬರೆದಿರೋದು ಅಲ್ಲದೆ ನಾನು ಪಿಕ್ಚರ್ ಕೂಡ ಹಾಕಿದ್ದೀನಿ ನೋಡ್ಬೋದು. ಸೊ ಪಿಕ್ಚರ್ನ ನಾನು ಇಂಟರ್ನೆಟಲ್ಲಿ ಡೌನ್ಲೋಡ್ ಮಾಡಿ ಹಾಕಿದ್ದೀನಿ. ಆ ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೂ ನಾವು ನಿಮಗೆ ನಮ್ಮ ಇದರಲ್ಲಿ ತೋರಿಸಿದ್ದೀವಿ ನಾವು. ಅದಲ್ಲದೆ ನಿಮಗೆ ನೋಡಿ ಇಲ್ಲಿ ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ಫೋಟೋ ನಾನು ಇಲ್ಲಿ ಸೆಂಟ್ರಲ್ ಹಾಕಿದ್ದೀನಿ, ಒಂದು ಫೋಟೋ ನಾನು ಇಲ್ಲಿ ಎಡಗಡೆ ಬಲಗಡೆ ಹಾಕಿದ್ದೀನಿ ಇಲ್ಲಿ. ಸೊ ಒಂದು ಫೋಟೋ ಇಲ್ಲಿ ಸೆಂಟ್ರಲ್ ಹಾಕಿದ್ದೀನಿ. ಸೊ ನಾನಿಲ್ಲಿ ಮೂರು ವಿಷಯದ ಬಗ್ಗೆ ನಾನು ನಿಮಗೆ ಇಲ್ಲಿ ನನ್ನ ರಿಪೋರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ಹಂಪಿ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ, ಇನ್ನೊಂದು ಹಂಪಿಯ ಇತಿಹಾಸ.
ಸೊ ಹಂಪಿಯ ಇತಿಹಾಸದ ಬಗ್ಗೆಯೂ ನಾನು ಕೊಟ್ಟಿದ್ದೀನಿ, ಮತ್ತು ಹಂಪಿಯ ಪ್ರಸಿದ್ಧ ಸ್ಥಳಗಳು ಇದ್ರ ಬಗ್ಗೆ ಕೂಡ ನಾನು ಮಾಹಿತಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಾನು ಇದನ್ನು ಟೇಬಲ್ ಆಫ್ ಕಂಟೆಂಟ್ಸ್ ಅಂತ ಮಾಡಿದ್ದೀನಿ. ಟೇಬಲ್ ಆಫ್ ಕಂಟೆಂಟ್ಸ್ ಅಂದರೆ, ಸೊ ಟೇಬಲ್ ಆಫ್ ಕಂಟೆಂಟ್ಸ್ ಅಂದರೆ ಇದನ್ನು ಹೈಪರ್ ಲಿಂಕ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ಏನು ಗೊತ್ತಾ, ನಾನು ಇದನ್ನು ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಸೀದಾ ಆ ಜಾಗಕ್ಕೆ ಆ ಪೇಜಿಗೆ ಕರ್ಕೊಂಡೋಗುತ್ತೆ. ಸೊ ನಾನು ತೋರಿಸ್ತೀನಿ ನೋಡಿ, ನೋಡಿ ಇಲ್ಲಿ ಕರ್ಕೊಂಬಂತು, ಎಲ್ಲಿತ್ತು? ಸೊ ಮೂರನೇ ಪೇಜ್, ಎಷ್ಟನೇ ಪೇಜು? ಎರಡನೇ ಪೇಜಿಗೆ ಡೈರೆಕ್ಟಾಗಿ ಕರ್ಕೊಂಬಂತು. ಹಂಪಿಯ ಇತಿಹಾಸದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮತ್ತು ನಾನು ಇಲ್ಲಿ ಅದಾದಮೇಲೆ ಹಂಪಿಯ ಪ್ರಸಿದ್ಧ ಸ್ಥಳಗಳು ಇದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಇಲ್ಲಿ ವಿರೂಪಾಕ್ಷ ದೇವಸ್ಥಾನ, ವಿಠಲ ದೇವಸ್ಥಾನ, ಮತ್ತು ಲೋಟಸ್ ಪ್ಯಾಲೇಸ್, ಯಂತ್ರೋದ್ಧಾರಕ ಹನುಮಾನ್ ದೇವಸ್ಥಾನ, ಮತ್ತು ಇಲ್ಲಿ ಯಾವುದು ಹಂಪಿ ಬಜಾರು, ಮತ್ತು ಸೊ ಯಾವುದು ಹಿಪ್ಪಿ ಐಲ್ಯಾಂಡ್ ಅಥವಾ ದ್ವೀಪ. ಸೊ ಇಷ್ಟೆಲ್ಲ ಒಂದು ಸಿಂಪಲಾಗಿ ಒಂದು ರಿಪೋರ್ಟ್ ಮಾಡಿ ನಿಮಗೆ ಅರ್ಥ ಆಗಲಿ ಅಂತ ತೋರಿಸಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ನಾನು ಮತ್ತೆ ವಾಪಸ್ ಮೇಲಿಗೆ ಹೋಗಬೇಕಂದ್ರೆ ಟೇಬಲ್ ಆಫ್ ಕಂಟೆಂಟ್ ಅಥವಾ ಪರಿವಿಡಿಗೆ ಹೋಗಬೇಕಂದ್ರೆ ಕಂಟ್ರೋಲ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಸೆಲೆಕ್ಟ್ ಕ್ಲಿಕ್ ಮಾಡಿದರೆ ನೋಡಿದ್ರೆ ಇಲ್ಲಿ ಕರ್ಸರ್ ಇಲ್ಲಿ ಬಂತು. ಸೊ ಈ ರೀತಿ ಇವೆಲ್ಲ ಅಂಶಗಳನ್ನ ನಾವು ಇದನ್ನು ಹೈಪರ್ ಲಿಂಕು ಮತ್ತು ಇದು ಹೈಪರ್ ಲಿಂಕು ಮತ್ತು ಬುಕ್ ಮಾರ್ಕ್ ಎಲ್ಲ ಮಾಡಿ ಮಾಡಿದ್ದೀವಿ. ಜೊತೆಗೆ ಇಲ್ಲಿ ನಾನು ಇಲ್ಲಿ ಅಂಡರ್ಲೈನ್ ಕೂಡ ಮಾಡಿದ್ದೀನಿ, ಮತ್ತು ಇದು ಬೋಲ್ಡ್ ಮಾಡಿದ್ದೀನಿ ಟೆಕ್ಸ್ಟ್ ಲೆಟರ್ಸ್ ಎಲ್ಲ. ಸೊ ಇಲ್ಲಿ ಹೋಗಿ ನಾನೆಲ್ಲ ಸೆಕ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಬಳಸ್ಕೊಂಡು ಮಾಡಿದ್ದೀನಿ. ಸೊ ಈ ರೀತಿಯಲ್ಲಿ ಕೆಲವು ಅಂಶಗಳು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೇ ಅಂಶಗಳು ನಾವು ಸೊ ನಮ್ಮ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ದಯವಿಟ್ಟು ಇದನ್ನು ರೆಫ್ರೆನ್ಸಾಗಿ ನೋಡ್ಕೊಳ್ಳಿ. ಸೊ ಇದು ಕನ್ನಡದಲ್ಲಿ, ಕನ್ನಡದಲ್ಲಿ ಕೂಡ ಟೈಪ್ ಮಾಡ್ಬೋದು ಅಂತ ತೋರಿಸ್ಲಿಕ್ಕೆ ಇದನ್ನು ನಿಮಗೆ ರಿಪೋರ್ಟ್ನ ಕನ್ನಡದಲ್ಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇನ್ನು ಹಲವಾರು ಎಕ್ಸಾಂಪಲ್ಸ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಸೊ ಇನ್ನೂ ಏನೇನಿದೆ ಇಲ್ಲಿ ನಾನು ನಿಮಗೆ ಹೇಳಿದಲ್ವಾ, ಸೊ ಇಲ್ಲಿ ಇದಿದೆ. ಸೊ ಇವಾಗ ಪ್ರಾಜೆಕ್ಟ್ ರಿಪೋರ್ಟ್ ಆಯಿತು, ಅದಲ್ಲದೆ ಇನ್ನೊಂದು ಸಿಂಪಲ್ ರಿಪೋರ್ಟ್ ಇದೆ ನನ್ನ ಹತ್ರ, ಅದನ್ನು ಕೂಡ ತೋರಿಸ್ತೀನಿ ಇರ್ರಿ. ಸೊ ಇದೊಂದು ರಿಪೋರ್ಟು. ಸೊ ಸೈನ್ಸ್ ಎಕ್ಸಿಬಿಷನ್ ರಿಪೋರ್ಟ್ ಅಂತ ಇದು. ಸೈನ್ಸ್ ಎಕ್ಸಿಬಿಷನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇವರು. ಸೊ ಕಲರ್ಫುಲ್ಲು. ಸೊ ಅವ್ರಿಗೆ ವಿಜ್ಞಾನ ಒಂದು ಎಕ್ಸ್ಪೆರಿಮೆಂಟು, ಸೊ ಸೈನ್ಸ್ ಫೇರ್ ಅಂತ. ಅದ್ರ ಬಗ್ಗೆ ಇಲ್ಲಿ ನೋಡಿ, ಇಲ್ಲಿ ಅವರು ಒಂದು ಈ ಥರ ಟೇಬಲ್ ಹಾಕಿ ಡೇಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಒಂದು ಇಮೇಜ್ ಹಾಕಿದ್ದಾರೆ, ಇಲ್ಲಿ ಕೂಡ ಒಂದು ಪಿಕ್ಚರ್ ಹಾಕಿದ್ದಾರೆ. ಸೊ ನೀವು ಜಸ್ಟ್ ಗಮನಿಸ್ತಾ ಹೋಗಿ ಏನೇನು ಎಷ್ಟು ಕಲರ್ಫುಲ್ಲಾಗಿ ಮಾಡಿದ್ದಾರೆ. ಒಂದು ಡಾಕ್ಯುಮೆಂಟಿಗೆ ಒಂದು ಅಥವಾ ಒಂದು ಡಾಕ್ಯುಮೆಂಟ್ ಅಥವಾ ರಿಪೋರ್ಟಿಗೆ ಒಂದು ಕಲರ್ ಅಂತ ಬರಬೇಕು, ಕಲರ್ಫುಲ್ಲಾಗಿ ಕಾಣಿಸ್ಬೇಕು ಅಂದರೆ ಸೊ ನೀವು ಈ ಥರ ಎಲ್ಲ ಮಾಡ್ಬೋದು. ಸೊ ಪಿಕ್ಚರ್ಸ್ ಹಾಕಿದ್ದಾರೆ ಅವರು, ಇಲ್ಲಿ ಕೂಡ ಪಿಕ್ಚರ್ಸ್ ಹಾಕಿದ್ದಾರೆ. ಜೊತೆಗೆ ಅವರು ಬುಲೆಟ್ಸ್ ಆ್ಯಂಡ್ ನಂಬರಿಂಗ್ಸ್ ಎಲ್ಲ ಮಾಡಿದ್ದಾರೆ ನೋಡಿ. ಸೊ ಬುಲೆಟ್ಸ್ ಮಾಡಿದ್ದಾರೆ, ನಂಬರ್ಸ್ ಕೂಡ ಹಾಕಿದ್ದಾರೆ. ಸೊ ಕೆಲವು ಹೈಲೈಟ್ಸ್ ಟೆಕ್ಸ್ಟ್ನ ಹೈಲೈಟ್ ಮಾಡಿದ್ದಾರೆ, ಮತ್ತು ಇಲ್ಲಿ ಎರಡು ಟೇಬಲ್ಸ್ ಮಾಡಿ ಇಲ್ಲಿ ಬೇರೆ ಥರ ಬುಲೆಟ್ಸ್ ಆ್ಯಂಡ್ ನಂಬರಿಂಗ್ಸ್ ಮಾಡಿದ್ದಾರೆ, ಬುಲೆಟ್ಸ್ ಬೇರೆ ಥರ ಹಾಕಿದ್ದಾರೆ, ಯಾವುದಿಷ್ಟ ಬೇಕೋ ಅದನ್ನು ಹಾಕಿದ್ದಾರೆ. ಸೊ ಹೈಪರ್ ಲಿಂಕ್ ಅಂತ ಇಲ್ಲಿ ಕೂಡ ಕೊಟ್ಟಿದ್ದಾರೆ, ಇದನ್ನು ಕ್ಲಿಕ್ ಮಾಡಿದರೆ ಸೊ ಅವ್ರ ಇಂಟರ್ನೆಟ್ಗೆ ಕನೆಕ್ಟ್ ಆಗುತ್ತೆ, ಅದು ಓಪನ್ ಆಗುತ್ತೆ ಇರಿ, ಇಲ್ಲಿ ಓಪನ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಮಾಡ್ಬೋದು, ಇದನ್ನು ಕ್ಲೋಸ್ ಮಾಡ್ಬೋದು. ಸೊ ಈ ರೀತಿಯಲ್ಲಿ ನಾವು ಕಲರ್ಫುಲ್ಲಾಗಿ ಮಾಡ್ಬೋದು. ಇನ್ನು ಕೆಳಗಡೆ ಬರೋದಾದರೆ ಇಲ್ಲಿ ಟೇಬಲ್ ಎಲ್ಲ ಹಾಕಿದ್ದಾರೆ ನೋಡಿ. ಸೊ ಇಷ್ಟೆಲ್ಲ ಇದೆ ನೋಡಿ. ಸೊ ಒಂದು ಕ್ವೆಶನ್ ಪೇಪರ್ನೆಲ್ಲ ರೆಡಿ ಮಾಡಿದ್ದಾರೆ, ಒಂದು ಬಾಕ್ಸ್ ಹಾಕಿ ಮಾಡಿದ್ದಾರೆ ಅವರು. ಸೊ ಇಲ್ಲಿ ಕೂಡ ರೂಮ್ ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ ಪಕ್ಕದಲ್ಲಿ. ನಮ್ಮ ಡಾಕ್ಯುಮೆಂಟು ಅಥವಾ ರಿಪೋರ್ಟು ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಈ ಥರ ಪಿಕ್ಚರ್ಸ್ ಎಲ್ಲ ಹಾಕಿ ನೀವು ಮಾಡ್ಕೋಬೋದು. ಸೊ ಈ ರೀತಿಯಲ್ಲಿ ಒಂದು ಐಡಿಯಾ ಬಂದಿದೆ ಅಲ್ವಾ. ಸೊ ಮುಂದಿನ ಟಾಪಿಕ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇಲ್ಲಿ. ಸೊ ಇಲ್ಲಿ ಸೊ ರಿಪೋರ್ಟ್ ಆಯಿತು, ಮತ್ತು ಸ್ಕೂಲ್ ಆ್ಯನ್ಯುವಲ್ ರಿಪೋರ್ಟು. ಸ್ಕೂಲ್ ಆ್ಯನ್ಯುವಲ್ ರಿಪೋರ್ಟ್ ಅಂದರೆ ನಿಮಗೆ ಸೊ ಟೀಚರ್ಸ್ ನಿಮಗೆ ವರ್ಷದ ಸ್ಟಾರ್ಟಿಂಗಿಂದ ಕೊನೆವರೆಗೂ ಏನೇನೆಲ್ಲ ನಡೆದಿದೆ ನಿಮ್ಮ ಶಾಲೆಯಲ್ಲಿ ಅಂತ ತೋರಿಸ್ಬೇಕಂದ್ರೆ ಒಂದು ರಿಪೋರ್ಟ್ ಮಾಡಿ ನೀವು ತೋರಿಸ್ಬೋದು. ಅದಲ್ಲದೆ ನೆಕ್ಸ್ಟ್ ಫಾರ್ಮ್ ಫಿಲ್ಲಿಂಗು. ಸೊ ಮಕ್ಕಳು ಫಾರ್ಮ್ನ ಭರ್ತಿ ಮಾಡುವ ಅವಶ್ಯಕತೆ ಅಥವಾ ಸಂದರ್ಭ ಎಲ್ಲೆಲ್ಲಿ ಬರ್ಬೋದು ಅಂತ ಹೇಳೋದಾದರೆ ನಿಮಗೆ ಸೊ ನೀವೆಲ್ಲ ಒಂದು ಗೌರ್ಮೆಂಟ್ ಆಫೀಸಿಗೆ ಹೋಗ್ತೀರಾ, ಅದರಲ್ಲೂ ನಾಡ ಕಚೇರಿ ಅಥವಾ ತಾಲೂಕು ಆಫೀಸಿಗೆ ಹೋಗ್ತೀರಾ. ಅಲ್ಲಿ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗಿರುತ್ತೆ. ಆ ಟೈಮಲ್ಲಿ ಅವ್ರು ಒಂದು ಫಾರ್ಮ್ ಕೊಡ್ತಾರೆ, ಫಾರ್ಮ್ನ ಫಿಲ್ ಮಾಡಿ ಮತ್ತು ಒಂದು ಫೋಟೋ ಎಲ್ಲ ಹಾಕಿ ನೀವು ಸೈನ್ ಮಾಡಿ ಕೊಡ್ತೀರಲ್ವಾ, ಆ ಫಾರ್ಮ್ನ ಕೂಡ ನೀವು ಆನ್ಲೈನ್ ಈ ಥರ ಟೂಲ್ ಮೂಲಕನೂ ನೀವು ಮಾಡ್ಬೋದು. ಸೊ ಅದಲ್ಲದೆ ನಿಮಗೆ ನೆಕ್ಸ್ಟು ನಿಮ್ಮ ಜಿಲ್ಲೆಗಳಲ್ಲಿ ಆಧಾರ್ ಕೇಂದ್ರ ಇರುತ್ತಲ್ಲ, ಆಧಾರ್ ಕೇಂದ್ರ ನೀವು ಆಧಾರ್ ಅಪ್ಡೇಟ್ ಮಾಡೋಕ್ಕೆ ಹೋಗ್ತೀರಾ, ಒಂದು ಹೆಸರು ಅಪ್ಡೇಟ್ ಇರ್ಬೋದು ಅಥವಾ ಫೋನ್ ನಂಬರ್ ಅಪ್ಡೇಟ್ ಇರ್ಬೋದು ಅಥವಾ ನೀವು ಹೊಸದಾಗಿ ಅಪ್ಲೈ ಮಾಡ್ಬೇಕಂದ್ರೆ ಅವರು ಅಲ್ಲಿ ಒಂದು ಫಾರ್ಮ್ ಕೊಡ್ತಾರಲ್ವ, ಆ ಫಾರ್ಮ್ಸ್ ಎಲ್ಲ ಈ ಥರ ಟೂಲ್ನ ಬಳಸ್ಕೊಂಡು ಅವರು ಮಾಡಿರ್ತಾರೆ. ಸೊ ನೀವು ಆನ್ಲೈನ್ ಕೂಡ ಇತ್ತೀಚೆಗೆ ನಾವು ಇವಾಗ ನಮ್ಮ ಹತ್ರ ಟೆಕ್ನಾಲಜಿ ಇದೆ, ಇಂಟರ್ನೆಟ್ ಇರೋದ್ರಿಂದ ಸೊ ನಾವು ಆಧಾರ್ ಕಾರ್ಡ್ ಆನ್ಲೈನ್ ಕೂಡ ಅಪ್ಲೈ ಮಾಡ್ಬೋದು. ಸೊ ನಿಮಗೆ ಬರೋ ದಿನಗಳಲ್ಲಿ ಇಂಟರ್ನೆಟ್ಟು ಮತ್ತು ಬಗ್ಗೆನೂ ನಾವು ನಿಮಗೆ ಕ್ಲೀನಾಗಿ ಒಂದು ಸೆಷನ್ನ ವೀಡಿಯೋ ಮಾಡಿ ಶೇರ್ ಮಾಡ್ತೀವಿ. ಅದಲ್ಲದೆ ಇನ್ನೊಂದು ಹೇಳೋದಾದರೆ ನಿಮಗೆ ಸೊ ಎಲ್ಲಾದರೂ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾ ಇದ್ದೀರಿ ಅಂದರೆ ಆ ಟೈಮಲ್ಲೂ ನೀವು ಒಂದು ಫಾರ್ಮ್ನ ಫಿಲ್ ಮಾಡ್ತಿರಲ್ವ, ಒಂದು ಫಾರ್ಮ್ನ ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡ್ತೀರಾ. ಆನ್ಲೈನ್ ಕೂಡ ನೀವು ಫಿಲ್ ಮಾಡಿ ಸಬ್ಮಿಟ್ ಮಾಡ್ತೀರಾ, ಒಂದು ನಿಮ್ಮ ಐ ಡಿ ಪ್ರೂಫು ಅಡ್ರೆಸ್ ಪ್ರೂಫ್ ಎಲ್ಲ ಅಟ್ಯಾಚ್ ಮಾಡಿ ನೀವೆಲ್ಲ ಸಬ್ಮಿಟ್ ಮಾಡ್ತೀರಲ್ವ. ಸೊ ನಿಮಗೆ ಸೊ ಇಮೇಲ್ ಮಾಡ್ತೀರಾ ಒಬ್ಬರಿಗೆ. ಸೊ ಇಮೇಲ್ ಬಗ್ಗೆಯೂ ನಿಮಗೆ ಬರೋ ದಿನಗಳಲ್ಲಿ ಒಂದು ವೀಡಿಯೋ ಮಾಡಿ ಶೇರ್ ಮಾಡ್ತೀವಿ. ಅದಲ್ಲದೆ ನಿಮಗೆ ಸೊ ಟೋಟಲ್ಲು ಯಾವ್ದಾದ್ರು ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಸೊ ಯಾವ್ದಾದ್ರು ಕಾಲೇಜಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಅಥವಾ ಏನಾದರೂ ನೀವು ಎಕ್ಸಾಮ್ಸ್ ಬರಿತಾ ಇದೆ ಅಂದರೆ ಎಕ್ಸಾಮ್ಸ್ ಬರಿಬೇಕಂದ್ರೂ ಎಕ್ಸಾಮಿಗೆ ಹೊಸ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಅಪ್ಲೈ ಮಾಡಬೇಕಂದ್ರೂ ಒಂದು ಫಾರ್ಮ್ನ ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡ್ತೀರಾ. ಅದಲ್ಲದೆ ಇನ್ನೊಂದು ಮುಖ್ಯವಾದಂದರೆ ನೀವೆಲ್ಲಾದರೂ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೆ ಹೋದಾಗ ಅಲ್ಲಿ ಒಂದು ಫಾರ್ಮ್ ಕೊಡ್ತಾರೆ, ಅಲ್ಲಿ ಕೂಡ ನೋಡ್ಬೋದು ನಿಮಗೆ ಎರಡು ಭಾಷೆಯಲ್ಲಿ ಇರುತ್ತೆ, ಒಂದು ಕನ್ನಡದಲ್ಲೂ ಇರುತ್ತೆ ಒಂದು ಇಂಗ್ಲೀಷಲ್ಲೂ ಇರುತ್ತೆ.
ನೀವು ಕೆಲವು ಬ್ಯಾಂಕ್ಸಲ್ಲಿ ಓದ್ಬೋದು ಅವರು ಹಿಂದಿನಲ್ಲೂ ಕೊಟ್ಟಿರ್ತಾರೆ, ಸೊ ಕೆಲವು ಬ್ಯಾಂಕ್ಸಲ್ಲಿ ಕನ್ನಡದಲ್ಲೂ ಪ್ರಿಂಟ್ ಆಗಿರುತ್ತದೆ. ಸೊ ಆ ರೀತಿಯಲ್ಲಿ ಅದೆಲ್ಲ ಈ ಥರ ಟೂಲ್ನ ಬಳಸ್ಕೊಂಡೆ ಅವ್ರು ಮಾಡೋದು. ನಿಮಗೆ ಆ ಟೂಲ್ ಎಲ್ಲೆಲ್ಲಿ ಅವಶ್ಯಕತೆ ಆಗುತ್ತೆ, ಸೊ ಯಾವ ರೀತಿಯಲ್ಲಿ ಬಳಸಲಾಗುತ್ತೆ ಅಂತ ನಿಮಗೊಂದು ಐಡಿಯಾ ಕೊಡಲಿಕ್ಕೆ ಇಷ್ಟೆಲ್ಲ ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಬ್ರೌಷರು. ಸೊ ಬ್ರೌಷರ್ ಅಂದರೆ ಪ್ರತಿಯೊಂದು ಶಾಲೆ ಅಥವಾ ಕಾಲೇಜಿಗೆ ಹೋದಾಗ ನಿಮಗೆ ಅವ್ರ ಬಗ್ಗೆ ಒಂದು ಚಿಕ್ಕ ಬುಕ್ಲೆಟ್ ಕೊಡ್ತಾರೆ, ಒಂದು 3-4 ಪೇಜ್ ಇರುತ್ತೆ. ಅದರಲ್ಲೆಲ್ಲ ಕಂಪ್ಲೀಟ್ ಅವರ ಶಾಲೆ ಅಥವಾ ಅವರ ಇನ್ಸ್ಟಿಟ್ಯೂಷನ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರುತ್ತೆ, ಯಾವಾಗ ಸ್ಟಾರ್ಟ್ ಆಯಿತು ಮತ್ತು ಎಲ್ಲೆಲ್ಲಿ ಏನೇನು ಕೋರ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಇರುತ್ತೆ. ಸೊ ನೆಕ್ಸ್ಟ್ ಇದು ಫಸ್ಟ್ ಪಾಯಿಂಟ್ ಆಯಿತು. ನೆಕ್ಸ್ಟ್ ಪಾಯಿಂಟ್ ಬರೋದಾದರೆ, ಸೊ ಪ್ರಬಂಧ. ನಿಮಗೆಲ್ಲರೂ ಪ್ರಬಂಧ ಬರೆಯೋಕ್ಕೆ ತುಂಬ ಆಸೆ ಇರುತ್ತೆ, ಪ್ರಬಂಧ ಕಾಂಪಿಟೇಷನೆಲ್ಲ ನೀವು ಭಾಗವಹಿಸ್ತೀರಲ್ವ, ಸೊ ಅದರಲ್ಲ ಪ್ರಬಂಧ ಬರೀತಾ ಇರ್ತೀರ. ನೀವು ಶಾಲೆಯಲ್ಲೆಲ್ಲ ಕೊಟ್ಟಾಗ ನೀವು ಪೇಪರ್ ಪೆನ್ನಲ್ಲಿ ಬರೀತೀರ, ಬಟ್ ಈ ಥರ ಟೂಲ್ ಮೂಲಕ ನಿಮಗೆ ಟೂಲ್ ಪರಿಚಯ ಆದರೆ ನೀವು ಆನ್ಲೈನ್ ಬರೆದು ನೀವು ಜಾಸ್ತಿ ಜನಕ್ಕೆ ಕೂಡ ಶೇರ್ ಮಾಡ್ಬೋದು. ಸೊ ಜಾಸ್ತಿ ಜನಕ್ಕೆ ಪರಿಚಯ ಮಾಡಿಸ್ಬೋದು ನಿಮ್ಮ ಟ್ಯಾಲೆಂಟ್ನೆಲ್ಲ. ನಾನು ನಿಮಗೆ ಐಡಿಯಾಸ್ ಕೊಟ್ಟಿದ್ದೇನೆ ಅಷ್ಟೇ. ಸ್ಪೋರ್ಟ್ಸ್ ಇರ್ಬೋದು, ಸೊ ಕ್ರೀಡೆ ಇರ್ಬೋದು, ಆಹಾರ ಇರ್ಬೋದು, ಸಂಗೀತ ಇರ್ಬೋದು, ಪ್ರವಾಸಿ ಉದ್ಯಮ ಇರ್ಬೋದು ಇತ್ಯಾದಿ. ಸೊ ನೆಕ್ಸ್ಟ್ ಬರೋದಾದರೆ ಲೆಟರ್ ರೈಟಿಂಗು. ಸೊ ಲೆಟರ್ ರೈಟಿಂಗ್ ಕೂಡ ತುಂಬ ಮುಖ್ಯ. ಸೊ ಮುಂಚೆ ನಾವು ಈ ಥರ ಟೂಲ್ಸ್ ಎಲ್ಲ ಪರಿಚಯ ಆಗೋದಕ್ಕಿಂತ ಮುಂಚೆ ನಾವು ಮುಂಚೆ ಎಲ್ಲ ಹೇಗೆ ಬರಿತಾ ಇದ್ವಿ, ಪೇಪರ್ ಪೆನ್ನಲ್ಲಿ ಒಂದು ಪೇಪರಲ್ಲಿ ಬರೆದು ಪೋಸ್ಟ್ ಮೂಲಕ ನಮ್ಮ ಲೆಟರ್ನ ಕರಿತಾ ಇದ್ವಿ, ಕಳಿಸ್ತಾ ಇದ್ದೀವಲ್ವ. ಸೊ ಲೆಟ್ರು ಯಾರಿಗೆ ಇರ್ಬೋದು, ಸೊ ನಮ್ಮ ಮನೆಗೆ ಇರ್ಬೋದು, ನಮ್ಮ ಸ್ನೇಹಿತರಿಗೆ ಇರ್ಬೋದು, ಅಥವಾ ನಮ್ಮ ಟೀಚರ್ಸಿಗೆ ಏನಾದರೂ ಒಂದು ಲೆಟ್ರ್ ಬರಿತಾ ಇದ್ದಾರೆಂದರೆ ಆ ಥರನೂ ಮಾಡ್ಬೋದು. ಸೊ ಈ ರೀತಿಯಲ್ಲಿ ನಮ್ಮ ಲೆಟರ್ ಬರಿತಾ ಇದ್ವಿ. ಇವತ್ತು ಈ ಥರ ಟೂಲ್ಸು ಮತ್ತು ಟೆಕ್ನಾಲಜಿ ಬಂದಿರೋದ್ರಿಂದ, ಇಂಟರ್ನೆಟ್ ಇರೋದ್ರಿಂದ ನಮಗೆ ಲೆಟರ್ ಎಲ್ಲ ಬೇಗ ಕಳಿಸ್ಲಿಕ್ಕೆ ಒಂದು 2-3 ಸೆಕೆಂಡಲ್ಲಿ ನಾವು ಇಮೇಲ್ ಕಳಿಸ್ಬಿಡ್ಬೋದು. ಸೊ ಇಮೇಲ್ ರೈಟಿಂಗ್ ಬಗ್ಗೆಯೂ ನಾನು ನಿಮಗೆ ಒಂದು ಸೆಷನ್ ಮಾಡಿ ಶೇರ್ ಮಾಡ್ತೀವಿ, ಅದು ತುಂಬ ಮುಖ್ಯ. ಸೊ ನೆಕ್ಸ್ಟ್ ಬಂದು, ಸೊ ಯಾರಿಗಾದರೂ, ಸೊ ಕೆಲವು ಮಕ್ಕಳಿಗೆ ಪದ್ಯ ಮತ್ತು ಕವನ ಬರೆಯೋ ಹವ್ಯಾಸ ಇರುತ್ತೆ. ಆ ಹವ್ಯಾಸ ನಿಮಗೆ ಟೋಟಲ್ಗೆ ಬರಿಬೇಕಂದಾಗ ಈ ನಿಮಗೆ ಆ ಥರ ಕಾಂಪಿಟೇಷನ್ ಅಥವಾ ಹವ್ಯಾಸನೇ ಇರುತ್ತೆ. ಸೊ ಅದು ಬಿಟ್ಟು ನಿಮಗೆ ಆನ್ಲೈನಲ್ಲಿ ಕೂಡ ಈ ಟೂಲ್ನ ಬಳಸ್ಕೊಂಡು ಕವನ ಮತ್ತು ಕತೆಗಳನ್ನ ಬರೆದು ನಿಮ್ಮ ಫ್ರೆಂಡ್ಸ್ ಜೊತೆ, ಇನ್ನೂ ಜಾಸ್ತಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಬೋದು. ಕೊನೆಯದಾಗಿ ರೆಸ್ಯೂಮ್ ರೈಟಿಂಗ್ ಬಗ್ಗೆ. ಸೊ ರೆಸ್ಯೂಮ್ ಅನ್ನೋದು ನಾನು ನಿಮಗೆ ಇಲ್ಲಿ ಒಂದು ಲೈವ್ ಎಕ್ಸಾಂಪಲೇ ತೋರಿಸ್ತೀನಿ ಇಲ್ಲಿ. ಸೊ ರೆಸ್ಯೂಮ್ ರೈಟಿಂಗ್ ಅನ್ನೋದು ಇಲ್ಲಿ ಒಂದಿದೆ, ರೆಸ್ಯೂಮ್ ಇದೆ. ಸೊ ರೆಸ್ಯೂಮ್ ಈ ಥರ ಕಾಣಿಸುತ್ತೆ. ಸೊ ರೆಸ್ಯೂಮ್ ಅಂದರೆ ನಿಮಗೆ ಏನಾದರೂ ಜಾಬ್ ಹೋಗಬೇಕಾದ್ರೆ ನಿಮ್ಮ ಬಗ್ಗೆ ಎಲ್ಲ ಒಂದು ಡೀಟೇಲ್ಸ್, ಇದು ಪರ್ಸ್ನಲ್ ಪ್ರೊಫೈಲ್ ಅಂತ ಅಂತಾರೆ. ನೀವು ಏನು ಓದಿರ್ತೀರಾ, ನಿಮ್ಮ ಸ್ಕಿಲ್ಸ್ ಏನು, ನೀವೆಲ್ಲಿಂದ ಬಂದಿದ್ದೀರಾ, ನೀವೇನಾದರೂ ಪ್ರಾಜೆಕ್ಟ್ಸ್ ಮಾಡಿದ್ದೀರಾ, ಅದ್ರ ಬಗ್ಗೆ ಎಲ್ಲ ಮಾಹಿತಿನ ಅದು ತೋರಿಸುತ್ತೆ. ಸೊ ಇದಲ್ಲದೆ ನಿಮಗೆ ಇನ್ನೂ ಹೇಳೋದಾದರೆ ಇಲ್ಲಿ ಬರ್ತೇನೆ. ಸೊ ಇದ್ರ ಬಗ್ಗೆ ಇನ್ನೂ ಕೆಲವು ನನ್ನ ಹತ್ರ ನಿಮಗೆ ತೋರಿಸ್ಲಿಕ್ಕಂತ ಕೆಲವು ಎಕ್ಸಾಂಪಲ್ಸ್ ನಾನು ತೋರಿಸಿಟ್ಟಿದ್ದೀನಿ ಇಲ್ಲಿ. ರಿಜಿಸ್ಟ್ರೇಷನ್ ಫಾರ್ಮ್, ಸೊ ರಿಜಿಸ್ಟ್ರೇಷನ್ ಫಾರ್ಮ್ನ ಮಾಡಿ ಇಟ್ಟಿದೆ ನೋಡಿ. ಸೊ ಇದು ಒಂದಿದೆ, ಇದಲ್ಲದೆ ನಿಮಗೆ ಇನ್ನೊಂದು. ಸೊ ನಾನೊಂದು ಎಸ್ ಐ ಬರೆದು ಇಟ್ಟಿದ್ದೆ. ಸೊ ಈ ರೀತಿಯಲ್ಲಿ ಇಲ್ಲಿ ಕೂಡ ನೋಡಿ. ಸೊ ಈ ರೀತಿಯಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತಿದ್ದೀನಿ ಅಷ್ಟೇ. ಅದಲ್ಲದೆ ನಿಮಗೆ ಒಂದು ನಮ್ಮ ಟೀಚರಿಗೆ, ಹೆಡ್ ಮಾಸ್ಟ್ರಿಗೆ ಒಂದು ಲೀವ್ ಲೆಟರ್ ಬರಿಬೇಕಂದ್ರೆ ಯಾವ ರೀತಿಯಲ್ಲಿ ಬರಬೇಕು, ಈ ಟೂಲು ನಮಗೆ ಯಾವ ರೀತಿಯಲ್ಲಿ ಎಷ್ಟು ಥರ ಸಹಾಯ ಮಾಡ್ತಾ ಇದೆ ಅಂತ ತೋರಿಸ್ಲಿಕ್ಕೆ ಸೊ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ಮತ್ತೆ ನಾನು ಇದಕ್ಕೆ ಬರ್ತೇನೆ. ಸೊ ಈ ಬೇಸಿಕ್ಸ್ ಬಗ್ಗೆ, ಸೊ ಇದುವರೆಗೂ ನಾವು ಈ ಲಿಸ್ಟೆಲ್ಲ ಏನು ಎಕ್ಸ್ಪ್ಲೇನ್ ಮಾಡಿದ್ದೀವಲ್ಲ, ಈ ಟೂಲ್ ಬಗ್ಗೆ ಕೆಲವು ವಿಷಯಗಳನ್ನ ನಾವು ನಮ್ಮ ವೀಡಿಯೋಸ್ನಲ್ಲೂ ಶೇರ್ ಮಾಡಿದ್ದೀವಿ. ಸೊ ಇದ್ರ ಬಗ್ಗೆ ನಿಮಗೆ ತಕ್ಕಮಟ್ಟಿಗೆ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ದು ತಕ್ಕಮಟ್ಟಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಪರ್ಸ್ನಲಾಗಿ ರಿಕ್ವೆಸ್ಟ್ ಮಾಡೋದಷ್ಟೇ, ದಯವಿಟ್ಟು ನೀವು ಪರ್ಸ್ನಲಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಒಂದು ಐಡಿಯಾಸ್ನ ರೆಫರೆನ್ಸಲ್ಲಿ ಇಟ್ಕೊಂಡು ಸೊ ಈ ಟೂಲ್ ಬಗ್ಗೆ ಇನ್ನೂ ಹೆಚ್ಚಾಗಿ ಕಲೀಲಿಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಅಂತ ನಾವು ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಇನ್ನು ಬರೋ ದಿನಗಳಲ್ಲಿ ಇನ್ನೂ ಸಾಕಷ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಮಗೆ ಸೊ ವೀಡಿಯೋಸ್ನ ಶೇರ್ ಮಾಡ್ತಾ ಇರ್ತೀವಿ. ಸೊ ನಾನು ಪರ್ಸ್ನಲಾಗಿ ರಿಕ್ವೆಸ್ಟ್ ಮಾಡೋದಿಷ್ಟೇ, ದಯವಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ರಿ. ಮಕ್ಕಳು ಕಲಿಬೇಕು, ಮಕ್ಕಳು ಬೆಳಿಬೇಕು ಅನ್ನೋ ಉದ್ದೇಶದಿಂದ ಈ ಥರ ಸೆಲ್ಫ್ ಹೆಲ್ಪ್ ಅಂದರೆ ಸ್ವಯಂ ಕಲಿಕೆ ವೀಡಿಯೋಸ್ನ ಮಾಡಿ ನಾವು ಶೇರ್ ಮಾಡ್ತಾ ಇದ್ದೀವಿ ನಮ್ಮ ಚಾನಲಲ್ಲಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರ್ರಿ. ಇಲ್ಲಿದೆ, ಸೊ ಇದು ಏನು ನೋಡ್ತಾ ಇದ್ದಾರಲ್ವ, ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರ್ರಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಫ್ಯೂಚರಲ್ಲಿ ನಾವು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದರೂ ಆ ಮಾಹಿತಿ ಬಂದು ನಿಮಗೆ ತಲುಪುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ, ಭಾವಿಸ್ತಾ ಇದ್ದೀವಿ. ಸೊ ಮತ್ತೆ ಬರೋ ವಿಡಿಯೋನಲ್ಲಿ, ಮತ್ತು ಹೊಸ ವಿಡಿಯೋನಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೀವು ಪ್ರಾಕ್ಟೀಸ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.